ದೊಡ್ಡಬಳ್ಳಾಪುರ ತಾಲೂಕು ಕಸಬಾ ಹೋಬಳಿಯ ಮಾದಗೊಂಡನಹಳ್ಳಿಯಲ್ಲಿ ನಿವೇಶನ ರಹಿತರಿಗೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ವತಿಯಿಂದ 494 ಮನೆಗಳನ್ನು ಕೊಡಲಾಗಿದೆ. ಕೂಲಿ ಕಾರ್ಮಿಕರು, ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗುವ ಜನರು ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡುವ ಜನರು ಇಲ್ಲಿ ವಾಸವಾಗಿದ್ದಾರೆ. ಕಳೆದ 16 ವರ್ಷಗಳಿಂದ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆಯಲ್ಲಿಯೂ ಸಹ ಮನೆ ಇದೆ ಎಂಬ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಪ್ರಾರಂಭದಲ್ಲಿ ಕೆಲವು ಮನೆಗಳು ಖಾಲಿ ಇದ್ದು ಮನೆ ಇಲ್ಲದ ನಿರ್ಗತಿಕ 38 ಕುಟುಂಬಗಳು ಖಾಲಿ ಮನೆಗಳಲ್ಲಿ ವಾಸವಾಗಿದ್ದಾರೆ. ಆದರೀಗ ಅಸಲಿ ಮಾಲೀಕರು ಬಂದು ಮನೆ ಖಾಲಿ ಮಾಡಿ ಎಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಪ್ರತಿದಿನ ಮನೆಯ ಬಳಿ ಗೂಂಡಗಳನ್ನು ಕರೆತಂದು ಮನೆ ಖಾಲಿ ಮಾಡಿ ಎಂದು ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಅಲ್ಲಿನ ಜನರು ಕಣ್ಣೀರು ಹಾಕುತ್ತಿದ್ದಾರೆ. ನಮಗೆ ಇರಕ್ ಮನೆ ಇಲ್ಲ ಸರ್, ಎಲ್ಲ ಮನೆಯವ್ರು ಬಂದು ಗಲಾಟೆ ಮಾಡ್ತಾರೆ ಸರ್, ಪೊಲೀಸವ್ರು ಕರ್ಕೊಬರ್ತಾರೆ. ನಾನು ಇರೋದು ಒಬ್ಳು, ಖಾಲಿ ಮಾಡು ಅಂತ ಹಿಂಸೆ ಕೊಡ್ತಾರೆ. ಮುಂದೆ ಜಾಗ ಐತೆ, ಅದಾದರೂ ಕೊಳ್ಳಿ, ಇಲ್ಲರ ಆ ಮನೆ ಆದರೂ ಕೊಳ್ಳಿ, ನಾವು ಗುಡ್ಸ್ಲಾಕ್ ಕೊಂಡು ಹೋಗ್ತೀವಿ ಸರ್. ಒಂದು ಕರೆಂಟ್ ಇಲ್ಲ, ಒಂದು ನೀರು ಇರಲಿಲ್ಲ, ಫಸ್ಟ್ ನಾವೇ ಬಂದಿದ್ದು ಸರ್ ಏರಿಯಾಗೆ, ಯಾರೂ ಇರಲಿಲ್ಲ ಏರಿಯಾಗೆ. ಸೋರ್ತೈತೆ ಸರ್, ಅದು ಸೋರ್ತೈತೆ, ಇರೋಕ್ಕಾಗಲ್ಲ ಸರ್, ಒಬ್ಬಳೇ ಇರೋದು ನಾನು. ಇಷ್ಟು ಮನೆ ಕೊಡ್ರಿ, ಇಲ್ಲಾಂದ್ರೆ ಇಷ್ಟು ಜಾಗ ಆದರೂ ಕೊಡ್ರಿ ನಮಗೆ, ಅಷ್ಟೇ ನಾವು ಕೇಳ್ಕೊತ ಇದ್ದೀವಿ ಸರ್. ವಾಸ ಇರೋ ಬಂದು ಸೇರ್ಕೊಂಡಿವಿ, ಮನೆ ಇರೋದಕ್ಕೆ ಜಾಗ ಇಲ್ಲ, ಬಂದು ಸೇರ್ಕೊಂಡಿದ್ದೀವಿ, ವಯಸ್ಸಾಗೈತೆ ನಮಗೆ. ಆಶ್ರಯ ಯೋಜನೆಯ ನಿಯಮದ ಪ್ರಕಾರ ಫಲಾನುಭವಿಗಳು ತಮಗೆ ಮಂಜೂರಾದ ಮನೆಗಳಲ್ಲಿ ವಾಸವಾಗಿರಬೇಕು, ಖಾಲಿ ಬಿಡುವಂತಿಲ್ಲ ಮತ್ತು ಮನೆಗಳನ್ನು ಬಾಡಿಗೆ ಕೊಡುವಂತಿಲ್ಲ. ಇಲ್ಲಿಯೂ ಸಹ ನೈಜ ಫಲಾನುಭವಿಗಳು ತಮಗೆ ಮಂಜೂರಾದ ಮನೆಗಳಲ್ಲಿ ವಾಸವಾಗದೆ ಖಾಲಿ ಬಿಟ್ಟಿದ್ದಾರೆ ಮತ್ತು ಕೆಲವರು ಬಾಡಿಗೆ ಸಹ ಕೊಟ್ಟಿದ್ದಾರೆಂಬ ಆರೋಪ ಸಹ ಇದೆ. ನೈಜ ಫಲಾನುಭವಿಗಳು ಈಗ ಬಂದು ಮನೆಗಳನ್ನು ಖಾಲಿ ಮಾಡಿ ನಮ್ಮ ಹೆಸರಿನಲ್ಲಿ ಮನೆ ಇವೆ ಎಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಕೂಲಿ ಕೆಲಸ ಮಾಡ್ತೀನಿ, ಗಾರೆ ಕೆಲಸ ಮಾಡ್ತೀನಿ, ವನವಾಸ ಆಗೋಬಿಟ್ಟೈತೆ. ಮನೆಯಾಗ ಚಿಕ್ಕ ಚಿಕ್ಕ ಮಕ್ಕಳು ಹೇಳವ, ಮಕ್ಕಳು ನಾನು ಇದ್ದೀನಿ ಸರ್. ಯಜಮಾನ ಜಾಸ್ತಿ ಕುಡಿತಾರೆ, ಅವ್ರು ಕುಡ್ಕರನ್ನ ಹಾಕ್ಕೊಂಡು ವನವಾಸ ಮಾಡ್ತಾ ಇದ್ದೀನಿ ಸರ್. ಮನೆ ಬಿಡ್ರಿ ಅಂತ ಬರ್ತಾರೆ, ನಾನು ಎಲ್ಲಿ ಹೋಗೋದು ಹೇಳ್ರಿ? ಸೀದಾ ವನವಾಸ ಆಗೋಬಿಟ್ಟೈತೆ, ಎಲ್ಲಿ ಹೋಗಿ ಬಾಡಿಗೆ ಕಟ್ಟೋಕ್ಕೂ ಎತ್ತೇ ಇಲ್ಲ ನಮಗೆ. ಏನು ಬಿಡಲ್ಲ ಅಂದರೆ ಪೊಲೀಸ್ನವ್ರು ಬರ್ತಾರೆ, ಪೊಲೀಸ್ನವ್ರು ಹೊಡಿದಕ್ಕೆ ಬರ್ತಾರೆ, ದಿಗ್ಲಿಕ್ಕಿಸ್ತಾರೆ. ಯಾವ ಬಾವ್ಯಾಗ ಬಿಡೋಣ ಸರ್ ನಾವು? ನಾವು ಜಾಸ್ತಿ ಹಿಂಸೆ ಒಳಗಿದ್ದೀವಿ ಸರ್, ಏನ್ ಮಾಡ್ಬೇಕು ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ನಮ್ಗೆ ಸಹಾಯ ಮಾಡಿಸೋದಾದ್ರೆ ವಾರಕ್ಕೊಂದ್ಸಲಿ 15 ದಿನ ಬರ್ತಾರೆ ಸರ್ ನಮ್ಗೆ ದಿಗ್ಲಿಕ್ಸಕ್ಕೆ. ಏನಾಗುತ್ತೆ ನೀವು ಅವ್ರು ಕೇಳಕ್ ಬಂದ ನಿಮಗೆ ಏನ್ ಅನ್ಸುತ್ತೆ? ಸರ್ಕಾರದವ್ರು ಏನಾದ್ರೂ ನಮ್ಗೆ ಜಾಗ ಕೊಟ್ರೆ ನಾವ್ ಅಲ್ಲಿ ಹೋತೀವಮ್ಮ, ಏನು ನಮ್ ಮೇಲೆ ಬರ್ಬೇಡ್ರಿ, ನಿಮ್ ಮನೆ ನಮಗ್ ಬೇಕಾಗಿಲ್ಲ, ನಮ್ಗೆಲ್ಲ ಜಾಗ ಕೊಟ್ರೆ ಬಿಡ್ಸ್ಲಾಕೊಂಡು ಹೋಗಿ ಅಲ್ಲಿ ವಾಸ ಮಾಡ್ಕೊಂತೀವಿ ಅಂತ ಕೇಳ್ಕೊಂತ ಇದೀವಿ ಅಷ್ಟೇ. ಆದರೆ ಕಳೆದ 16 ವರ್ಷಗಳಿಂದ ವಾಸವಾಗಿರುವ ಕುಟುಂಬಗಳಿಗೆ ವಾಸವಾಗಿರುವ ಮನೆಯ ವಿಳಾಸಕ್ಕೆ ವೋಟರ್ ಐಡಿ, ಪಡಿತರ ಚೀಟಿ ಇದೆ ಮತ್ತು ವಿದ್ಯುತ್ ಬಿಲ್ ಸಹ ಕಟ್ಟುತ್ತಿದ್ದಾರೆ. ಆದರೆ ತಮ್ಮ ಹೆಸರಿನಲ್ಲಿ ಮನೆಯ ಹಕ್ಕುಪತ್ರ ಇಲ್ಲದಿರುವುದು ಅತಂತ್ರ ಪರಿಸ್ಥಿತಿಯನ್ನ ಉಂಟು ಮಾಡಿದೆ. ಸರ್, ನಮ್ಮ ಸಮಸ್ಯೆ ತುಂಬಾ ಇದೆ, ಹೇಳ್ಕೊಳ್ಳೋದಷ್ಟೋ ನಮಗೆ ಇಲ್ಲಿ ಯಾವುದೋ ನ್ಯಾಯ ಸಿಕ್ಕಿಲ್ಲ. ನಮ್ಗೆ ಬೇಕಾಗಿದ್ದು ನಮ್ಮ ಸಮಸ್ಯೆ ಬಗೆಹರಿಸ್ಕೊಟ್ರೆ ನಿಮ್ಗೆ ಅಷ್ಟು ಸಾಕಾಗಿದೆ. ಸುಮಾರು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ, ಸಂಬಂಧಪಟ್ಟ ದಾಖಲೆಗಳು ಕೂಡ ಇಲ್ಲೇ ಇವೆ. ನಗರಸಭೆ ಇರ್ಬೋದು ಅಥವಾ ವಿಧಾನಸೌಧಕ್ಕೆ ಎಲ್ಲ ಶಾಸಕರು ಕೊಡ್ಕೊಂಡು ಮನವಿ ಸಲ್ಲಿಸಿದ್ವಿ. ಇಲ್ಲಿ 44 ಸೈಟ್ ಇದೆ, ಈಗ ಅಕ್ರಮ ಮನೇಲಿ ವಾಸ ಮಾಡ್ತಾ ಇದ್ದೀವಿ, ಅದರ ಮೇಲೆ ಕೇಸ್ಗಳು ಕೂಡ ಹಾಕಿದ್ದೀವಿ. ನಮ್ಗೆ ಆದರೂ ಯಾರ್ದೋ ಅವ್ರ ವಸ್ತು ಬೇಡ, ನಮ್ಗೆ ಖಾಲಿ ಸೈಟ್ ಕೊಟ್ಬಿಟ್ರೆ ಅವ್ರ ಮನೇನ ನಾವು ಬಿಟ್ಕೊಟ್ಬಿಡ್ತೀವಿ. ನಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತೇನೆ. ಈಗ ವಾಸವಾಗಿರುವ ಮನೆಗಳಿಗೆ ಹಕ್ಕುಪತ್ರಗಳನ್ನು ಮಾಡಿಕೊಡಿ, ಇಲ್ಲ ನೈಜ ಫಲಾನುಭವಿಗಳಿಗೆ ಬದಲಿ ನಿವೇಶನವಾದರೂ ಕೊಡಿ. ಇದೇ ಸ್ಥಳದಲ್ಲಿ 44 ನಿವೇಶನಗಳು ಖಾಲಿ ಇದ್ದು ಈ ನಿವೇಶನಗಳನ್ನ ನಮ್ಮ ಹೆಸರಿಗೆ ಮಾಡಿಕೊಟ್ಟರೆ ಮನೆ ಖಾಲಿ ಮಾಡುವುದಾಗಿ ಹೇಳುತ್ತಿದ್ದಾರೆ ಅಲ್ಲಿನ ಜನರು. 2004 38-40 ಜನ ಕುಟುಂಬಗಳು ಅನಧಿಕೃತವಾಗಿ ನಾವು ಸೇರಿರ್ತಕ್ಕಂಥದ್ದು ನಿಜ. ರಾಜ್ಯಪಾಲರಿಗೂ ಸಹ ನಿಯೋಗ ಹೋಗಿದ್ವಿ, ಇದುವರೆಗೂ ಸಹ ಸರ್ಕಾರದಿಂದ ನಮಗೆ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ. ಈಗ ನಾವಿರ್ತಕ್ಕಂಥ ಮನೆಗಳಿಗೆ ಹಕ್ಕುಪತ್ರನ ನೀಡಿದ್ದಾರೆ. ಆ ಹಕ್ಕುಪತ್ರದಾರರಿಗೆ ಬೇರೆ ನಿವೇಶನ ಆದರೂ ಕೊಡಿ, ಅಥವಾ ನಮಗಾದರೂ ಬೇರೆ ನಿವೇಶನ ಕೊಟ್ಟರೆ ನಾವು ಈ ಖಾಲಿ ಮಾಡ್ಕೊಡೋಕ್ಕೂ ರೆಡಿ ಇರ್ತೀವಿ. ದಯಮಾಡಿ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದಿಸಿ, ಇದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಈ ಬಡಪಾಯಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೀವಿ. ಆದರೆ ದೊಡ್ಡಬಳ್ಳಾಪುರದ ನಗರಸಭೆ ಇಲ್ಲಿನ ಜನರ ಸಮಸ್ಯೆ ಬಗೆಹರಿಸುವ ಪ್ರಯತ್ನಕ್ಕೆ ಮುಂದಾಗಿಲ್ಲ. ಬದಲಿಗೆ ಮನೆ ಖಾಲಿ ಮಾಡಿಸಿಕೊಂಡು ಮನೆಗಳಿಗೆ ಹೋಗಿ ಎಂದು ನೈಜ ಮನೆ ಮಾಲೀಕರಿಗೆ ಸಲಹೆ ನೀಡುತ್ತಿದ್ದಾರೆ ಎಂದು ಇಲ್ಲಿನ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.